जन्मदिन आचरता गुरु स्मरणाभिवंदन दिन वेदिकेन अलंकोदे सर्व सिद्धर आचार्य श्री श्री डॉक्टर रामचंद्र गुरुजी ईवे जन्मदिन डॉक्टर श्री श्री रामचंद्र गुरुजी स्वागत इन क्षण गण्य अतिथि वेदिकेन अलंक वेदिक परवा हृदयपूर्वक विनंतने प्रार्थस्कते चप्पा स्वागत आरोग्य मत्तु कुटुंब कल्याण सचिव सन्मान्य श्री के आर रमेश कुमार वेदिकेन अलंकरिसबेकंत केळ्कोळ्ता इद्दीवि जोराद चप्पाळे मत्तोम्मे बन्नि सन्मान्य श्री के आर रमेश कुमार रवरिगे मान्य श्री बी आर सुदर्शन रवरु माजी विधान परिषत् सभापति तो सगमय तमसो उद्घाटने सन्मान्य श्री के आर रमेश कुमार रवरु मान्य आरोग्य मत्ते कुटुंब कल्याण सचिव कर्नाटक सरकार इवरु कार्यक्रम केंद्र बिंदु पूज्य श्री श्री रामचंद्र गुरुजी बहुत खुशी आगत विचार अरे तमदे क्षेत्र हुटी बेद देश वदेश कीर्ति हब्बे कीर्ति संपादने श्रेयस को देशद्यंत प्रपंचद्यंत फलानुभवी ग्राम इधिया विपर्य तम ते सत्संगवन्न ताये जोते ते तेनपन तन्मदिन जन अर्पणे अत्यंत श्लाघनीय विचार अज्ञानदल्ली अंधकारदल्ली समाज के निम्मिंद बेळकु सिगलि अंत हारैसि अपरूपद गौरवन्न एष्टो जन मंत्री हेळिदरु राजकारणि हेळिदरु बेरे बेरे नीवु राजकारणिगळन्न हत्र सेरिसोदिल्ल अंत हेळिदारे नानु एष्टु पुण्यवंत ननगे अवकाशवन्न कोट्टिद्दीरि याव कारणक्कागि ई विशेषवाद गौरवन्न ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಆ ವಿಶ್ವಾಸವನ್ನ ಕಳ್ಕೊಳ್ಳದೆ
ಆ ಗೌರವಕ್ಕೆ ಅರ್ಹನಾಗಿ ಬದುಕುತ್ತೇನೆ ನಿಮ್ಮ ಬೆಳಕು ಆ ಮಂದಾರ ನಮ್ಮೆಲ್ಲರ ಬಾಳಿನಲ್ಲಿ ಬರಲಿ ಅಂತಕಂತ ಮಾತು ಹೇಳಿ ನಿಮಗೆ ವಂದಿಸಿ ಎಲ್ಲ ಭಕ್ತ ವೃಂದಕ್ಕೆ ವಂದಿಸಿ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂತ ಶಕ್ತಿಯನ್ನು ಕೊಡಲಿ ಯಾವ ಕಳಂಕ ಇಲ್ಲದೆ ಕಲ್ಮಶ ಇಲ್ಲದೆ ದ್ವೇಷ ಅಸೂಯೆಗಳಿಲ್ಲದೆ ಗೌರವವಾಗಿ ಈ ಜಗತ್ತನ್ನು ಬಿಡತಕ್ಕಂತ ಆಶೀರ್ವಾದ ದೇವರು ನಮಗೆ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೆ ಆರ್ ರಮೇಶ್ ಕುಮಾರ್ ರವರು ಅತ್ಯದ್ಭುತವಾದಂತಹ ವಾಗ್ಮಿ ಅನ್ನೋದನ್ನ ಕೇಳಿದ್ವಿ ಈಗ ಕಣ್ಣಾರೆ ನೋಡಿದ್ವಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಈಗ ನಮ್ಮ ಮುಂದಿನ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ವಿ ಆರ್ ಸುದರ್ಶನ್ ರವರು ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರೇ ಅಭಿಮಾನದಿಂದ ಮತ್ತು ಗೌರವಪೂರ್ವಕವಾಗಿ ಗುರುಜಿಯವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಇವತ್ತು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗ್ತಕ್ಕಂಥ ದಿವಸ ಒಂದು ಕಡೆ ಗುರುಜಿಯವರ ಜನ್ಮದಿನಾಚರಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಹಾಗೆಯೇ ರಮೇಶ್ ಕುಮಾರ್ ಅವರು ರಾಜ್ಯದ ನೂತನ ಆರೋಗ್ಯ ಸಚಿವರಾಗಿ ನಮ್ಮ ಕೋಲಾರದ ವೇಮಗಲ್ ಭಾಗದ ಮದ್ದೇರಿ ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎರಡೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳು ನನಗೂ ಕೂಡ ಸುಮಾರು ವರ್ಷಗಳಾದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಈ ರೀತಿಯ ಒಂದು ಆಧ್ಯಾತ್ಮಿಕವಾದಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಹತ್ತರವಾದಂಥ ಒಂದು ಸಾಧನೆಯನ್ನು ಅವರು ಈ ರಾಜ್ಯದಲ್ಲಿ ಅವರು ಮಾಡ್ತಾ ಇದ್ದಾರೆ ಹಾಗೆಯೇ ದೇಶ ವಿದೇಶಗಳಲ್ಲಿ ಜೊತೆಗೆ ದೂರದರ್ಶನದ ಮುಖಾಂತರ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಡುವಂಥದ್ರ ಮುಖಾಂತರ ಬಹಳ ದೊಡ್ಡ ಭಕ್ತವೃಂದವನ್ನು ಈ ರಾಷ್ಟ್ರದಲ್ಲಿ ಅವರ ಸಂಪಾದನೆಯನ್ನು ಆ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತ ಕೇಳಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಯಿತು ನಾನು ಕೂಡ ಅವ್ರನ್ನ ನೋಡಿ ಒಂದು 4-5 ವರ್ಷಗಳಾಗಿದೆ ನನಗೂ ಕೂಡ ಒಂದು ರೀತಿಯ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವೆಲ್ಲ ಕೂಡ ತಮ್ಮಲ್ಲಿ ಬಂದಂಥ ಯಾರು ಬಹಳ ದೊಡ್ಡ ಪ್ರಮಾಣದ ಅನುಕೂಲಸ್ಥ ಅನುಯಾಯಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ತಾವು ದಯಮಾಡಿ ಹೇಳಿ ಸುತ್ತಮುತ್ತಲು ಸಾಕಷ್ಟು ಹಳ್ಳಿಗಳಿದ್ದವು ಮದ್ದೇರಿ ಜೊತೆಗೆ ಎಲ್ಲ ಗ್ರಾಮಗಳಲ್ಲೂ ಕೂಡ ವಿಶೇಷವಾದಂಥ ದತ್ತನ್ನು ಮಾಡಿಕೊಂಡು ಈ ರೀತಿಯ ಪ್ರಯತ್ನಗಳನ್ನು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಿ ಅದರ ಮುಖಾಂತರ ಸಾರ್ವಜನಿಕ ಸೇವೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಾಗಲಿ ಸರ್ಕಾರದ ಜವಾಬ್ದಾರಿ ಜೊತೆಗೆ ತಮ್ಮಂಥವರ ಆಶೀರ್ವಾದ ನೆರವು ಸಹಕಾರ ಇದ್ದರೆ ಖಂಡಿತ ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೆ ಏನು ಸಾಕಷ್ಟು ಏರುಪೇರುಗಳಾಗಿದ್ದಾವೆ ಆ ಏರುಪೇರುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿ ನಮಗೆ ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ರೈತ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಹಾಗೆಯೇ ರಾಮಚಂದ್ರ ಗುರೂಜಿಯವರಿಗೆ ಮತ್ತು ಅವರ ಎಲ್ಲ ಅನುಯಾಯಿಗಳಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಶ್ರೀ ವಿ ಆರ್ ಸುದರ್ಶನ್ ರವರ ಸಾಮಾಜಿಕ ಕಳಕಳಿಯ ಹೃದಯಾಂತರಾಳದ ಮಾತುಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮದ ಚಪ್ಪಾಳಿಯೊಂದಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಬಹುಮುಖ್ಯವಾದಂತಹ ಭಾಗ ಇಲ್ಲಿನ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ನೀಡತಕ್ಕಂಥ ಒಂದು ಕೆಲಸ ಒಟ್ಟಾರೆಯಾಗಿ ಈ ದಿನ 2000 ಪುಸ್ತಕಗಳನ್ನು ಸಂಜಯ್ ಜೈನ್ರವರು ಪ್ರಾಯೋಜಕತ್ವದಲ್ಲಿ ಈ ದಿನ ಈ ವೇದಿಕೆಯಲ್ಲಿ ಎಲ್ಲ ಮಕ್ಕಳಿಗೆ ನೀಡಲಾಗ್ತಾ ಇದೆ
ತಾತ ಎಲ್ಲಿದ್ದೀವಿ ಗೊತ್ತಾ? ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರ ಸನ್ನಿಧಿಯಲ್ಲಿ ಇದೀವಮ್ಮ. ಇಲ್ಲೇ ಇದ್ದೀವಿ. ಇಲ್ಲೇ ಇದೀವ? ಗೊತ್ತಾ ನಿಮ್ಗವರು? ಚೆನ್ನಾಗಿ ಗೊತ್ತು ಕಣಮ್ಮ. ಹೇಗೆ ಗೊತ್ತು ತಾತ? ಹೋಗಿದ್ದೆ ಅವ್ರ ಹತ್ರ. ನೀವು ಹೋಗಿದ್ರ? ನಿಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಂತ ತಿಳ್ಕೊಳಕ? ಅಲ್ಲ, ಮತ್ತೆ ನನ್ನ ಹೆಂಡತಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು ಅಂತ. ಯಾಕೆ ಈ ಲೆವೆಲಲ್ಲಿ ಪ್ರಾಣ ತಿಂತಾಳಲ್ಲ ಗುರುಜಿ, ಏನಾಗಿದ್ಲೋ ಏನೋ ನೋಡಿ, ಪ್ಲೀಸ್ ದಯವಿಟ್ಟು ನೋಡಿ ಅಂತ ಹೋಗಿದ್ದೆ. ಹೋಗಿದ್ರ? ಯಾಕೆ ಹೋಗಿದ್ರಿ? ಅಯ್ಯೋ, ಓ ನೋಡಮ್ಮ, ಬಂತು ನೋಡಮ್ಮ. ಯಾರ ತಾತ ಅದು? ಅದು ಓದ್ ಜನ್ಮದಲ್ಲಿ ನನ್ನ ಮೈದ್ನ ಆಗಿತ್ತು. ತಾತ ಸುಮ್ಮನೆ ಇರಿ ತಾತ. ಹಾಂ ಹೇಳಿ ತಾತ. ನನ್ನ ಹೆಂಡ್ತಿದು ನಂದು ಕಾಂಟ್ರಾಕ್ಟು ಈ ಜನ್ಮಕ್ಕೆ ಮುಂದೆ ನುಗ್ದಿದೆಯೋ, ಮುಂದಿನ ಜನ್ಮಕ್ಕೂ ಕಂಟಿನ್ಯೂ ಆಗುತ್ತೋ ಅಂತ ಕೇಳ್ಕೊಂಬರಕ್ಕೆ ಹೋಗಿದ್ದೆ ಕಣಮ್ಮ. ಕಂಟಿನ್ಯೂ ಆದ್ರೇನು? ಈ ಜನ್ಮದಲ್ಲೇ ಎಸ್ಕೇಪ್ ಆಗೋಣ ಅಂತ. ಹಾಗೆ ಸರಿ ತಾತ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರಿಗೂ ಸುಸ್ವಾಗತ. ಏ ಏನಕ್ಕಪ್ಪ ಓಡೋಗ್ತಾ ಇದೆಯಾ? ಹಲೋ, ಏನಾಯಿತು? ಏನು ಹಿಂಗೆ ಓಡೋಗ್ತಾ ಇದ್ದಾನೆ? ಓಡೋಗಿ ಮದುವೆ ಆಗ್ತಿದ್ದಾರಾ ಇಲ್ವಾ? ಹಾಂ ಇರಲಿ ಬಿಡಿ. ನಮಗೆ ಯಾಕೆ ಬೇರೆಯವ್ರದ್ದು ವಿಚಾರ ಅಲ್ವಾ? ಮಾತಾಡೋದು ಮಾತಾಡಿಬಿಟ್ಟು ಬೇರೆಯವ್ರ ವಿಚಾರ ಯಾಕೆ ಅಂತ ಕೇಳ್ತಾ ಇದ್ದೀರಾ? ತಾತ ನಾನು ನಿಮ್ಮ ಥರ 100 ವರ್ಷ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ತಾತ. ಏನು ತಾತ ಮಾಡಬೇಕು? 100 ವರ್ಷ ಬದುಕಬೇಕಾ? ಹೌದು ತಾತ. ಮದುವೆ ಆಗಮ್ಮ. ಮದುವೆ ಆದರೆ 100 ವರ್ಷ ಬದುಕ್ತಾರ ತಾತ? ಅದೆಲ್ಲ ಗೊತ್ತಿಲ್ಲ. ಮತ್ತೆ ಬದುಕೋ ಆಸೆನೇ ಹೊಟ್ಟೋಗುತ್ತೆ. ತಾತ ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡಿ. ಯಾಕೆ ಈ ಥರ ಎಲ್ಲ ಹೇಳ್ತೀರಾ? ನಂಗೆ 100 ವರ್ಷ ಬದುಕಬೇಕು ಹೇಳಿ ತಾತ. ನೀನು ಹಾಂ ರೇಸ್ಗೆ ಹೋಗ್ತೀಯಾ? ಇಲ್ಲ ತಾತ. ಡ್ರಿಂಕ್ಸ್ ತಗೋತೀಯ? ಇಲ್ಲ ತಾತ. ಇಸ್ತಿಟ್ಟು? ಇಲ್ಲ ತಾತ. ಸ್ಮೋಕಿಂಗು? ಇಲ್ಲ ತಾತ. ಮತ್ತೆ ಇನ್ಯಾಕೆ ಬದುಕಬೇಕು 100 ವರ್ಷ ಸಾಯಕ್ಕೆ? ಏನಾದರೂ ಮಾಡಂಗಿದ್ರೆ ಬದುಕಬೇಕು. ತಾತ ಈ ಥರ ಎಲ್ಲ ಹೇಳಂಗಿದ್ರೆ ಬೇಡ ಬಿಡಿ, ಪರವಾಗಿಲ್ಲ. ಎಲ್ಲಿವರೆಗೂ ಓದಿದ್ದೀರ ತಾತ ನೀವು? ಅದೇ ನಮ್ಮಮ್ಮ ಬಂದು ಲೈಟ್ ಆಫ್ ಮಾಡೋವರೆಗೂ ಓದಿದ್ದೀನಮ್ಮ. ಏನು ಸರ್ ನೀವು ಫೋಟೋ ತೆಗಿತೀರಾ? ಹಾಂ ಫೋಟೋ ತೆಗಿತೀರ. ಮತ್ತೆ ಸುಮ್ಮನೆ ನಿಂತಿದ್ದೀರ? ತೆಗಿರಿ. ತಾತ ನೀವೇನು ತಾತ ಈ ಥರ ಎಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ತೆಗೆಸ್ಕೊತಾ ಇದ್ದೀರಾ? ಏ ಇರಮ್ಮ ಫೋಟೋ ತೆಗಿತಾರೆ. ಏ ಲೈಟೇ ಬರ್ತಾ ಇಲ್ಲ ಅದರಲ್ಲಿ. ಹಾಂ ಏ ಕ್ಯಾಮ್ರಾ ಸರಿಯಿಲ್ಲ. ಏಕೆ? ಎಲ್ಲೋ ಓದಿದ್ರೆ ಇನ್ನೆಲ್ಲೋ ಲೈಟ್ ಬರ್ತಾ ಇದೆ ತಾತ. ಅದು ಫ್ಲ್ಯಾಶ್ ಆ ಥರನೇ ಇರೋದು. ಓ ನಿಮ್ಮ ಕಾಲದಲ್ಲಿ ಹಿಂಗಿದೆಯಾ? ನಮ್ಮ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲೋ ಓದಿದ್ರೆ ಅಲ್ಲೇ ಬರೋದು. ಬೇಗ ಫೋಟೋ ಕೊಡಪ್ಪ, ತೊಳ್ಕೊಡು ಫೋಟೋನ. ಕೊಡ್ತಾರೆ ಬಿಡಿ ಆಮೇಲೆ. ಏ ಇಮ್ಮಿಡಿಯೇಟಾಗಿ ಕೊಡಪ್ಪ. ಶರ್ಟ್ ಇದೆಯಾ? ಶರ್ಟು? ಹಾಂ. ಯಾಕೆ ತಾತ ನಿಮಗೆ ಅಷ್ಟು ಅರ್ಜೆಂಟಾಗಿ ಫೋಟೋ? ಅದೇ ನಾನು ಹಾಕ್ಬೇಕಮ್ಮ. ಎಲ್ಲಿ ಹಾಕ್ಬೇಕು ತಾತ? ವಾಲಲ್ಲಿ. ಓ ಹಾಲಲ್ಲಿ? ಅಲ್ಲ ವಾಲಲ್ಲಿ. ಅಡುಗೆ ಮನೇಲಿ? ಅಡುಗೆ ಮನೇಲಿ ಹಾಕಕ್ಕೆ ನಾನೇನು ರೆಸಿಪಿನ? ಮತ್ತು ಇನ್ಯಾವ ವಾಲು? ಫೇಸ್ಬುಕ್ ವಾಲು. ತಾತ ನಿಮಗೆ ಈ ವಯಸ್ಸಲ್ಲಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆಯಾ? ಈ ವಯಸ್ಸಲ್ಲಿ ಅಕೌಂಟು ಅಂತ ಇರೋಕ್ಕಾಗೋದು ಫೇಸ್ಬುಕ್ಕಲ್ಲಿ ಮಾತ್ರ ಕಣಮ್ಮ. ಯಾಕೆ ತಾತ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿಲ್ವಾ? ಬಾಡಿ ಬ್ಯಾಲೆನ್ಸೇ ಚೆನ್ನಾಗಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಏನಿಂದ ಬರಬೇಕು? ಹೋಗಲಿ ಬಿಡಿ ತಾತ, ಆಮೇಲೆ ಕೊಡ್ತಾರೆ ನಿಮಗೆ ಫೋಟೋ. ಆಮೇಲೆ ಕೊಡಪ್ಪ. ನಿಮಗೆ ಏನು ಬರುತ್ತೆ? ಭಗವದ್ಗೀತೆ. ಸರಿ, ಭಗವದ್ಗೀತೆ ಬಗ್ಗೆನೇ ಹೇಳಿ. ಭಗವದ್ಗೀತೆಯ 19ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನಂತ ಹೇಳಿದ್ದಾನೆ? ಏನಂತ ಹೇಳಿದ್ದಾನೆ? ಯಾವನಿಗೆ ಗೊತ್ತು? ಏನು ತಾತ ಯಾವನು ಗೊತ್ತು ಅಂದರೆ? ಇರೋದೇ 18ನೇ ಅಧ್ಯಾಯ 19ನೇದು ಎಲ್ಲಿಂದ ಅಮ್ಮ ಬರಬೇಕು ತಾತ? ಅದೇನು ಇಂಜಿನಿಯರಿಂಗ್ ಸಿಲೆಬಸ್ ಆವಾಗ ಆವಾಗ ಸೇರಿಸ್ಕೊಂಡು ಹೋಗೋಕ್ಕೆ. ಸರಿ ಹೋಗಲಿ ಬಿಡಿ, ನಿಮಗೆ ಕತೆ ಹೇಳೋಕ್ಕೆ ಬರಲ್ಲ ಅಂತ ಆಯ್ತು. ಬರುತ್ತೆ. ಯಾವ ಕತೆ ಹೇಳ್ತೀರಾ? ರಾಮಾಯಣದ್ದು. ಆಹಾ, ಭಗವದ್ಗೀತೆನೇ ಈ ಲೆವೆಲ್ಗೆ ಹೇಳ್ತೀರಾ? ಇನ್ನು ರಾಮಾಯಣ ಬೇರೆ ಹೇಳ್ತೀರಾ? ಹೇಳ್ತೀನಿ. ಸರಿ ಹೇಳಿ ತಾತ. ಒಂದು ಸತಿ ಏನಾಯ್ತಂತೆ, ಈ ರಾವಣ ಭಿಕ್ಷುಕನ ವೇಷ ಹಾಕ್ಕೊಂಡು ಬಂದಂತೆ. ಭಗವತಿ ಭಿಕ್ಷಾನ್ ದೇಹಿ ಅಂತ. ಆ ಕಡೆಯಿಂದ ಯಮ್ಮ ಬಂದು ಇನ್ನೇನು ಭಿಕ್ಷೆ ಹಾಕಬೇಕು ಅಷ್ಟೊತ್ತಿಗೆ ಕೂಕೊಂಡಂತೆ. ಹಾಂ ಎಕ್ಸ್ಕ್ಯೂಸ್ ಮೀ ಮೇಡಮ್, ಅಲ್ಲಿ ಯಾರೋ ಲೈನ್ ಹಾಕ್ಬಿಟ್ಟು ಹೋಗಿದ್ದಾರೆ, ದಯವಿಟ್ಟು ಜಂಪ್ ಮಾಡಿದ್ರು ಒಂದು ಭಿಕ್ಷೆ ಹಾಕಿ ಅಂತ. ಹಾಂ ಆ ಯಮ್ಮನು ಜಂಪ್ ಮಾಡಿ ಬಂದು ಇನ್ನೇನು ಭಿಕ್ಷೆ ಹಾಕಬೇಕು ಅಂತ ನಗಕ್ಕೆ ಶುರು ಮಾಡಿದಂತೆ. ಏಕೆ? ನಾನು ಭಿಕ್ಷುಕ ಅಲ್ಲ, ರಾವಣ. ಹಾಂ ಅದಕ್ಕೆ ಆಯಮ್ಮನ ಹೇಳಿದ್ಲಂತೆ. ಏನಂತ? ನಾನು ಅಷ್ಟೇ ಸೀತಾದೇವಿ ಅಲ್ಲ, ಅವ್ರ ಮನೆ ಕೆಲಸದವಳು ಮುನಿಯಮ್ಮ. ಯಾಕಮ್ಮ ಹಂಗೆ ನೋಡ್ತೀಯ? ಹೋಗ್ಲಿ ದುಡ್ಡು, ಕತೆ ಚೆನ್ನಾಗಿಲ್ಲ ಗೊತ್ತಾಯ್ತು. ಸರಿ ಹೋಗಲಿ ಬಿಡಿ, ನಿಮ್ಮ ಕತೆನೂ ಹೇಳಕ್ಕೆ ಬರಲ್ಲ, ಏನೂ ಹೇಳಕ್ಕೆ ಬರಲ್ಲ. ಒಂದು ಹಾಡು ಹೇಳಿ ತಾತ. ಹಾಡ? ಹಾಡು ಚೆನ್ನಾಗಿ ಹೇಳ್ತೀನಿ, ಹಾಡಿ ತಾತ. ಶ್ರುತಿ ಕೊಡಮ್ಮ. ಶ್ರುತಿನ? ಆ
ತಾತ ಶ್ರುತಿ ಎಲ್ಲಮ್ಮ ಅವಳು ಯಾರು ತಾತ ಶ್ರುತಿ ತಾ ಶ್ರುತಿ ಕೇಳಿಸ್ಕೊಳ್ಳಿ ಏನು ನೋಡ್ತಾ ಇದ್ದೀರಾ ಹಲ್ಲುಗಳೆಲ್ಲ ನೆಟ್ಗಲ್ಲ ಅಂತ ತಾತ ಕೆಳಗಿಂದ ಹಾಡಿ ತಾತ ಕೂರ್ಸಮ್ಮ ಕೆಳಗಡೆ ಅಲ್ಲಿಂದನೇ ಹಾಡ್ತೀನಿ ನೀವು ಶ್ರುತಿ ಬಗ್ಗೆ ಮರೆತು ಬಿಡಿ ಈಗ ಹಾಗೆ ಹಾಡಿ ಓಕೆ ರೆಡಿ 1 2 3 ಸ್ಟಾರ್ಟ್ ತಾತ ತಾತ ಜನ ಎಲ್ಲ ನೋಡ್ತಾ ಇದ್ದಾರೆ ಎದ್ದೇಳಿ ತಾತ ಹಾಯ್ ಅಜ್ಜಿ ಅಜ್ಜಿ ಕಂಡ್ರೆ ಎಷ್ಟೊಂದು ಹೆದರಿಕೆನಾ ಸಿಕ್ಕಾ ದೊಡ್ಡ ಹೆದರಿಕೆ ಕಣಮ್ಮ ಅಜ್ಜಿ ಆಗ್ತೈತ ಅಜ್ಜಿ ಕಂಡ್ರೆ ಎಷ್ಟೊಂದು ಹೆದರಿಕೆ ಕೋಪ ಬಂದ್ರೆ ನನ್ನ ಹೆಂಡತಿ ಏನು ಮಾಡ್ತಾಳೆ ಗೊತ್ತಾ ಏನು ಮಾಡ್ತಾರೆ ಅಡುಗೆ ಮಾಡ್ತಾಳೆ ಒಳ್ಳೇದಲ್ವ ತಾತ ಯಾವನ್ನ ಹೇಳಿದ್ದು ಯಾಕ್ತತ್ತ ಅವಳು ಮಾಡಿದ ಇಡ್ಲಿ ತಗೊಂಡು ಗೋಡೆಗೆ ಹಾಕಿದ್ರೆ ಹಂಗೆ ವಾಪಸ್ ತಂದು ರಪ್ಪ ಅಂತ ಹೊಡೆಯುತ್ತೆ ಹೌದ ತಾತ ಹ್ಞೂ ಕಣಮ್ಮ ಮೊನ್ನೆ ಏನಾಯ್ತು ಗೊತ್ತಾ ಏನಾಯ್ತತ್ತ ನಮ್ಮ ಮನೆ ಪಕ್ಕ ಒಂದು ಗ್ರೌಂಡ್ ಇದೆಯಲ್ಲ ಆ ಹುಡುಗರೆಲ್ಲ ಕರೆದ್ಬಿಟ್ಟು ಜಾಸ್ತಿ ಇಡ್ಲಿ ಮಾಡಿಬಿಟ್ಟಿದ್ದು ಅಂತ ಎಲ್ಲ ಕೊಟ್ಟರೆ ತಿನ್ಕೊಳ್ಳಿ ಹೋಗಿ ಮಕ್ಕಳು ಅಂತ ಏನು ಮಾಡಿದ್ರು ಅವರು ಏನು ಮಾಡಿದ್ರು ತಾತ ಕ್ರಿಕೆಟ್ ಆಡೋಕೆ ಯೂಸ್ ಮಾಡ್ಕೊಂಡಿದ್ದಾರೆ ಒಂದೊಂದು ಓವರ್ಗೆ ಒಂದೊಂದು ಇಡ್ಲಿ ಇರಲಿ ಅಂತ ಅಯ್ಯಯ್ಯೋ ಆಮೇಲೆ ಅದರಲ್ಲಿ ಒಬ್ಬ ತಗೊಂಡು ಇಡ್ಲಿನ ಸಿಕ್ಸು ಬೀಸಿದ್ನಂತೆ ಅವನು ಇನ್ಯಾರೋ ಕ್ಯಾಚ್ ಹಿಡಿಯೋಕ್ಕೆ ಅಂತ ಹೋಗಿದ್ದಾನೆ ಅದು ತಲೆಗೆ ತಗಲಿ ಸ್ಟಿಚಸ್ ಎಲ್ಲ ಹಾಕ್ಸಿದ್ರು ಇಡ್ಲಿ ಬಿದ್ದಿದ್ದಕ್ಕೆ ಸ್ಟಿಚಸ್ಸ ಹಾಂ ಓಕೆ ಆಮೇಲೆ ನನ್ನ ಹೆಂಡತಿ ಈ ರೊಟ್ಟಿನೂ ಮಾಡ್ತಾಳೆ ಕಣಮ್ಮ ರೊಟ್ಟಿ ಒಳ್ಳೇದಲ್ವ ತಾತ ಯಾವನ್ನ ಹೇಳಿದ್ದು ಯಾಕೆ ತಾತ ಅವಳು ರೊಟ್ಟಿ ಮಾಡಿದ್ದಿನ ನಮ್ಮ ಮನೆ ಕಾರ್ಪೆಂಟ್ರ್ ಕರೆಸ್ತೀವಪ್ಪ ಕಾರ್ಪೆಂಟ್ರ ಏಕೆ ಗರ್ಗಸ ತಗೊಂಡು ಕಟ್ ಮಾಡ್ಕೊಡಪ್ಪ ಅಂತ ಮೊನ್ನೆ ಕಾರ್ಪೆಂಟ್ರ್ ಬಂದಿದ್ನ ಗೊಳೋ ಅಂತ ಅಳ್ತಾ ಇದ್ದಾನೆ ಅದು ಯಾಕೆ ತಾತ ಅದೇ ಗರ್ಗಸ ಇತ್ತಲ್ಲ ಕಟ್ಟಾಗೋಯ್ತು ಇವತ್ತು ಮಕ್ಕಳು 24 ಜನ ಕಣಮ್ಮ 24 ಜನನ ತತ್ತ ಮಕ್ಕಳು ಹ್ಞೂ ಕಣಮ್ಮ ಅಷ್ಟೇ ಆಗಿದ್ದು ಈ 24 ಜನ ಮಕ್ಕಳು ಅಂದರೆ ಈ ಫ್ಯಾಮಿಲಿ ಪ್ಲಾನಿಂಗ್ನವ್ರು ಬಂದಿರಲಿಲ್ವ ತತ್ತ ನಿಮ್ಮಲ್ಲಿಗೆ ಬಂದಿದ್ರಮ್ಮ ಏನಂದ್ರು ಬಂದರು ಹಾಂ ನೋಡಿದ್ರು ಹಾಂ ಯಾವುದೋ ಸ್ಕೂಲ್ ಇರಬೇಕು ಅಂತ ಹೊರಟೋದ್ರು ಹೌದು ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ತತ್ತ ಏನಮ್ಮ ಅದು ವ್ಯತ್ಯಾಸ ಯಾಕೆ ತತ್ತ ಒಂದು ಸೂಸೈಡ್ ಒಂದೊಂದು ನ್ಯಾಚುರಲ್ ಡೆತ್ ನಿಮ್ದು ಹೇಳಿತತ್ತ ನಮ್ಮಂತರ ವಿಚಿತ್ರವಾದ ಲವ್ ಮ್ಯಾರೇಜು ಹೌದಾ ನೀವು ಯಾವ ಸಿನಿಮಾದಲ್ಲೂ ನೋಡಿರಲ್ಲ ಸೀರಿಯಲಲ್ಲೂ ನೋಡಿರಲ್ಲ ಕತೆ ಕಾದಂಬರಿ ಎಲ್ಲೂ ಕೇಳಿರಲ್ಲ ಹೌದಾ ಅಷ್ಟೊಂದು ವಿಶೇಷವಾದ ಹಾಂ ಅಂಥ ಲವ್ ಮ್ಯಾರೇಜು ಆಗಿದ್ದು ಎಲ್ಲಿ ಫಸ್ಟ್ ನೀವು ಅಜ್ಜಿನ ನೋಡಿದ್ದು ಎಲ್ಲಿ ಯಾವುದೋ ಸಾವಿನ ಮನೇಲಿ ಹೌದಾ ತಾತ ಮಧ್ಯದಲ್ಲಿ ಎಣ ಮಲಗಿತ್ತು ಹಾಂ ಆ ಕಡೆ ಅವಳಿದ್ಲು ಈ ಕಡೆ ನಾನಿದ್ದೆ ಹಾಂ ನನ್ನ ಅವಳ ಕಣ್ಣು ಮೀಟ್ ಮಾಡ್ತು ಹಾಂ ತುಂಬ ಲವ್ ಆಗೋಯ್ತು ಹೌದಾ ಎಷ್ಟು ಲವ್ ಆಯಿತು ಅಂದರೆ ಹಾಂ ಹೆಣದ ಮೇಲೆ ದಾರ ತಗೊಂಡೋಗಿ ಹಂಗೆ ಹಾಕ್ಬಿಟ್ಟು ಅವಳಿಗೆ ಆಮೇಲೆ ನನ್ನ ಹೆಣದಿತ್ತು ಲೈಫ್ ಲಾಂಗ್ ಸಫರಿಂಗ್ ಅವತ್ತೇ ಸಿಂಬಾಲಿಕ್ಕಾಗೆಲ್ಲ ಅರ್ಥ ಆಗಬೇಕಾಗಿತ್ತು ಏನೂ ಅರ್ಥ ಆಗಿಲ್ಲ ಈಗ ಅನುಭವಿಸ್ತಾ ಇದ್ದೀನಿ ಹೋಗಲಿ ಬಿಡಿತತ್ತ ಏನು ಮಾಡೋದಕ್ಕಾಗುತ್ತೆ ಏನು ಸಿಂಡ್ರಲ್ಲ ನಾ ಅವಳು ಯಾಕೆ ತಾತ ಚಪ್ಪಲಿ ಕಳ್ಕೊಂಡಿದ್ದಾಳೆ ಅನಿಸುತ್ತೆ ಇಲ್ಲ ತಾತ ಚಪ್ಪಲಿ ಹಾಕೊಂಡಿಲ್ಲ ಅಷ್ಟೇ ಇರಲಿ ಬಿಡಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದ್ರ ಮೇಲೆ ನಿಂತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದ್ರ ಮೇಲೆ ನಿಂತಿದೆ ಅಯ್ಯಪ್ಪ ಸ್ವಾಮಿ ಮೇಲೆ ಅದು ಹೇಗೆ ಹೇಳ್ತೀರ ತಾತ ಸಿದ್ದರಾಮಯ್ಯ ಅಯ್ಯ ಯಡಿಯೂರಪ್ಪ ಅಪ್ಪ ಕುಮಾರ ಸ್ವಾಮಿ ಸ್ವಾಮಿ ಅಯ್ಯ ಅಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಇಂದಾನೆ ಕರ್ನಾಟಕ ರಾಜ್ಯ ಸರ್ಕಾರ ನಿಂತಿರೋದು ತಾತ ಸರಿ ಓಕೆ ಫೈನ್ ಫೈನ್ ಓಕೆ ಎಸ್ ಕಡೆ ಪ್ರಶ್ನೆ ಇನ್ಯಾರು ಕೇಳ್ತೀರಾ ತಾತನಿಗೆ ತಾತನ್ಗೆ ಕಡೆ ಪ್ರಶ್ನೆ ತಾತನ್ ಕಡೆ ಆಸೆ ಏನು ಅಂತ ಕಡೆ ಪ್ರಶ್ನೆ ಏನಿಲ್ಲಮ್ಮ ನಾನು ಇನ್ನು ಏನಾಯ್ತತ್ತ ಕಡೆ ಪ್ರಶ್ನೆ ಅಂತ ಹೇಳಿದ್ಬಿಟ್ಲು ಅಮ್ಮ ನಾನು ಇನ್ನು ಬದುಕಿ ಬಾಳ್ಬೇಕಾದ್ರು ಕ್ರಾತ ಖಂಡಿತವಾಗ್ಲೂ ನೀವು ಇರ್ತೀರಾ ಈ ವರ್ಷ ಅಷ್ಟೆಲ್ಲ ಇನ್ನು 100 ಅಲ್ಲ 1000 ನೀವು ಇರ್ತೀರಾ ನಾನು ಇರ್ತೀನಿ ನೀನು ಇರ್ಬೇಕಲ್ಲ ಗೂದೆ ತಾತ ಕೇಳಪ್ಪ ನಿಮ್ ಮೂಗ್ ಯಾಕೆ ತಾತ ಅಷ್ಟೊಂದು ಉದ್ದ ಆಗಿರೋದು ನನ್ನ ಹೆಂಡತಿ ಎಳೆದು 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 ಉದ್ದ ಮಾಡಿದಾಳಪ್ಪ ನೀನು ಹುಷಾರು ಮದುವೆ ಆಗ್ಬೇಡ ಮದುವೆ ಆಗಿದ್ಯಾ ಆಗಿದ್ರೆ ಸಿಕ್ಕಾಕೊಂಡಿದ್ಯಾ ಆಗಿಲ್ಲ ಅಂದ್ರೆ ಎಸ್ಕೇಪ್ ಆಗು
ಓಕೆ ತಾತ, ತುಂಬ ಸಂತೋಷ. ಇಷ್ಟೊತ್ತು ಎಲ್ಲರೂ ಕುತ್ಕೊಂಡು ನೋಡಿದ್ದಾರೆ, ಮತ್ತೆ ಇನ್ನೊಂದು ಬೊಂಬೆ ಕೂಡ ಬರಲಿದೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ತಾತ ಈಗ ಬ್ಯಾಗ್ ಒಳಗಡೆ ಹೋಗ್ಬೇಕು. ಬಾಯ್ ತಾತ, ಗುಡ್ ಬಾಯ್. ಬಾಯ್ ಕಣಮ್ಮ. ಏನಮ್ಮ ನನ್ನ ಬಾಯ್ ಎಲ್ಲ ಒಳ್ಳೇದು ಅಂತ ಹೇಳ್ತಾ ಇದ್ಯಾ? ನೆಕ್ಸ್ಟ್ ಸಿಗ್ತೀವೋ ಇಲ್ವೋ ನಾನು ನೀವು. ಗುರುಜಿಯ ಪಾದಾರವಿಂದಕ್ಕೆ ಚರಣಾರವಿಂದಕ್ಕೆ ನಮಸ್ಕಾರಗಳು, ವಂದನೆಗಳನ್ನ ಹೇಳ್ತಾ ನಮ್ಮ ಡಿಂಕುನ ವೆಲ್ಕಮ್ ಮಾಡ್ತೀನಿ. ಡಿಂಕು ವೆಲ್ಕಮ್. ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಗುರುಗಳಿಗೆ ವಂದನೆಯನ್ನ ಹೇಳ್ತಾ ಎಲ್ಲರ ಬದುಕಿನಲ್ಲೂ ಗುರು ಒಬ್ಬ ಅತ್ಯುನ್ನತ ಮುಖ್ಯವಾದ ಪ್ರಮುಖವಾದ ವ್ಯಕ್ತಿ ಅಂತ ಹೇಳ್ತಾ ಗುರುಗೆ ವಂದಿಸ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಓಕೆ, ಮಧ್ಯರಿ ಜನ ಎಷ್ಟು ಪುಣ್ಯವಂತರ ನೀವು, ಇಂಥ ಮಹಾನುಭಾವ ಇಲ್ಲಿ ಹುಟ್ಟಬೇಕಾದ್ರೆ ಇಲ್ಲಿ ಜನಿಸ್ಬೇಕಾದ್ರೆ ಇವತ್ತು 54ನೇ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಗುರುಗಳಿಗೆ ವಂದನೆಗಳನ್ನ ಹೇಳ್ತಾ. ಹಲೋ ಹಲೋ, ಕರೆಂಟ್ ಆಯ್ತಾ ಗುರು? ಇಲ್ಲ ಇಲ್ಲ. ಹಲೋ, ನಮಸ್ಕಾರ. ಸರಿ ಡಿಂಕು, ಏನಿದು ರೆಡ್ ಲೈಟ್ ಹಾಕವ್ರೆ ಗುರು? ಡೇಂಜರ, ನಾನು ಬೇರೆ ಲೈಟ್ ಹಾಕು ಗುರು. ಹಾಕ್ತಾರೆ ಬಿಡು. ಥ್ಯಾಂಕ್ ಯು. ಹಾ ಡಿಂಕು, ಇಲ್ಲಿ ಎಲ್ರಿಗೂ ಸುಸ್ವಾಗತವನ್ನ ಮಾಡು. ಓಕೆ, ಎಲ್ರು ಮನೆಗೆ ಹೋಗ್ತಾವ್ರೆ, ಈಗ ಸುಸ್ವಾಗತ ಮಾಡೋದು ನಿಂಗೆ ಒಂಚೂರು ಟೈಮ್ ಸೆನ್ಸ್ ಇಲ್ಲ. ಥೂ, ಏಯ್, ಹಾಗೆಲ್ಲ ಹೇಳ್ಬಿಡ. ಎಲ್ರಿಗೂ ಸುಸ್ವಾಗತ ಮಾಡು. ಎಲ್ರಿಗೂ ಏನೋ ಪಾಕೆಟ್ ಕೊಟ್ಟವ್ರೆಲ್ಲ ತಿಂತ ಕೂತಾರೆ. ಏಯ್, ನಂಗೆ ಕೊಟ್ಟೆ ಇಲ್ಲ. ಕೊಡ್ತಾರೆ, ಆಮೇಲೆ ಕೊಡ್ತಾರೆ. ಏನದು? ಸ್ವೀಟ್. ಸ್ವೀಟ್? ಸ್ವೀಟಾ? ಹಾ ಗುರು, ಓಡ್ದಣ ಮಗ, ಏನು ಜಂಪ್ ಮಾಡ್ಕೊಂಡು ಹೋಗ್ತಾವನ? ವೆರಿ ಗುಡ್, ಸಖತ್. ಆಯಿತು ಡಿಂಕು, ಶಾಲೆಗೆ ಹೋಗ್ತೀಯಾ? ಇಲ್ಲ, ನಾನು ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಾ? ಯಾವ ಕಾಲೇಜು? ನಾನು ಮೆಡಿಕಲ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಮೆಡಿಕಲ್ ಕಾಲೇಜಾ? ಯಾ. ಮೆಡಿಕಲ್ ಕಾಲೇಜಲ್ಲಿ ಏನು ಸ್ಟಡಿ ಮಾಡ್ತಾ ಇದೀಯಾ? ನಾನೇನು ಸ್ಟಡಿ ಮಾಡ್ತಾ ಇಲ್ಲ. ಮತ್ತೆ ನನ್ನನ್ನು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ನೋಡು, ಈ ಥರ ತರಲೆ ಬುದ್ಧಿನೇ ಬೇಡ ಅನ್ನೋದು. ಕರೆಕ್ಟಾಗಿ ಹೇಳು, ಯಾವ ಕಾಲೇಜ್ಗೆ ಹೋಗ್ತಾ ಇದೀಯಾ? ಮಹಾರಾಣಿಸ್ ಕಾಲೇಜ್. ಮಹಾರಾಣಿಸ್ ಕಾಲೇಜ್ ಇರೋದು ಹುಡುಗಿರಿಗೋಸ್ಕರ. ನಾನಿರೋದು ಅವ್ರಿಗೋಸ್ಕರನೇ. ಮಹಾರಾಣಿಸ್ ಕಾಲೇಜ್ಗೆ ಹೋಗಿ ಏನು ಕಲಿತೆ? ಸ್ಟ್ರೈಕ್ ಮಾಡೋದು. ಸ್ಟ್ರೈಕ್ ಮಾಡಬಾರ್ದು. ಪೊಲೀಸರು ಕಲ್ಲೊಡೆಯೋದು. ಏಯ್, ಪೊಲೀಸರು ಕಲ್ಲೊಡೆದ್ರೆ ಏನು ಮಾಡ್ತಾರೆ ಗೊತ್ತಾ? ಗೊತ್ತು, ಏನು ಮಾಡ್ತಾರೆ ಮಹಾ? ಏರೋಪ್ಲೇನ್ ಹತ್ತಿಸ್ತಾರೆ. ನನಗೂ ಅದೇ ಬೇಕಾಗಿರೋದು. ಏಕೆ? ಸಿಂಗಾಪುರ್ಗೆ ಹೋಗ್ಬೇಕು ಅಂತಿದ್ದೀನಿ. ತರಲೆ ಆ ಥರ ಏರೋಪ್ಲೇನ್ ಅಲ್ಲ. ಸರಿ ಹೋಗ್ಲಿ ಬಿಡು. ಆಯ್ತು, ಮಾತಾಡ್ತಾ ಇದೀಯಲ್ಲ. ಓಕೆ ಓಕೆ. ಸರಿ, ನೀನು ಕಾಲೇಜ್ ಬಗ್ಗೆ ಹೇಳು. ಕಾಲೇಜ್ ಬಗ್ಗೆನಾ ಸರ್? ಯಾಕೆ ಸರ್, ಇದು ದಾಟ್ರಿ ಮುಗ್ದೋಯ್ತಾ, ವಾಪಸ್ ಹೋಗ್ತಾ ಇದ್ದೀರಾ? ಇನ್ನೂ ಫೋಟೋ ತೆಗಿರಿ, ಪ್ರೋಗ್ರಾಮ್ ಇನ್ನೂ ಇದೆ ಸರ್. ಬನ್ನಿ. ತೆಗೀತಾರೆ ಬಿಡ. ಏ, ದೊಡ್ಡ ಕ್ಯಾಮ್ರಾನೇ ಇದೆ ಬಿಡು. ಏ, ತೆಗಿರಿ ಸರ್. ಅಯ್ಯಪ್ಪ, ಏನು ಹಿಂಗಿದೆ ಕ್ಯಾಮ್ರಾ ಇದು? ಬೆಂಗಳೂರಷ್ಟೇ ಉದ್ದ ಇದೆ. ಹಾಂ ಸರಿ. ಹಾಂ ಸರಿ, ನೀನು ಕಾಲೇಜಲ್ಲಿ ಹೋಗ್ತೀಯಲ್ಲ, ಎಲ್ಲ ಮೇಷ್ಟ್ರ ಮಾತೆಲ್ಲ ಕೇಳು. ಮೇಷ್ಟ್ರ ಮಾತು ಕೇಳ. ಕೇಳಲ್ಲ. ಯಾಕೆ ಕೇಳಲ್ಲ? ಸರಿ ಇಲ್ಲ ಮೇಷ್ಟ್ರ. ಸರಿ ಇಲ್ವಾ? ಇಲ್ಲ. ಏನೋ ಮಾಡಿದ್ರು ಸರ್. ನಾವೇನಾದರೂ ಸರಿಯಾಗಿ ಪಾಠ ಕೇಳಿಸ್ಕೊಂಡಿಲ್ಲ ಅಂದರೆ, ಸರಿಯಾಗಿ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಏನು ಸಾರ್ ಮಾಡಬೇಕು? ಏನು ಮಾಡ್ತಾರೆ? ಪೇರೆಂಟ್ಸ್ ಕರೆಸ್ತಾರೆ ಸರ್. ಪೇರೆಂಟ್ಸ್ನ? ಕರೆಕ್ಟು. ಯಾಕೆ ರೀ ಕರೆಸ್ಬೇಕು? ಯಾಕೆ ಕರೆಸ್ಬಾರ್ದು? ಏನೇ ಇದ್ರು ಡೀಲಿಂಗ್ಸು ನಮ್ಮ ಅವರ ಮಧ್ಯೆ ಇರಬೇಕು. ಪೇರೆಂಟ್ಸ್ನ ಯಾಕೆ ಮಧ್ಯೆ ಕರೆಸ್ಬೇಕು? ಯಾಕೆ ಕರೆಸ್ಬಾರ್ದು ಅಂತ ನಾನು ಕೇಳೋದು. ಈಗ ನೋಡಮ್ಮ, ಫಾರ್ ಎಕ್ಸಾಂಪಲ್, ಹಾಂ, ನಮ್ಮ ನೆಕ್ಸ್ಟ್ ಸೈಕ್ ಪಾಠ ಮಾಡಿಲ್ಲ ಅಂತ ಇಟ್ಕೊ. ಹಾಂ, ನಾವೇನು ಅವ್ರ ಪೇರೆಂಟ್ಸ್ ಕರೆಸ್ತೀವ? ಅವ್ರು ಯಾಕ್ರಿ ನಮ್ಮ ಪೇರೆಂಟ್ಸ್ ಕರೆಸಕ? ಏನು ನ್ಯಾಯ ಇದು ಅಂತೀನಿ? ಲೋ, ಹಾಂ ನೋಡು, ನೀನು ಹಂಗೆಲ್ಲ ಕ್ವೆಶನ್ ಮಾಡಂಗಿಲ್ಲ. ಓಕೆ, ಮೇಷ್ಟ್ರಗಳಿಗೆ ಎಲ್ಲ ಗೊತ್ತಿರುತ್ತೆ. ಏನೋ ಗೊತ್ತಿರಲ್ಲ. ಗೊತ್ತಿರುತ್ತೆ. ಏನು ಗೊತ್ತಿರುತ್ತೆ ನೋಡು, ಫಾರ್ ಎಕ್ಸಾಂಪಲ್, ಒಂದು ಮೇಷ್ಟ್ರು ಒಂದೇ ಸಬ್ಜೆಕ್ಟ್ ತಗೊಳ್ಳೋದು? ಹೌದು. ಒಂದು ಮೇಷ್ಟ್ರು ಎಲ್ಲ ಸಬ್ಜೆಕ್ಟ್ ತಗೋತಾರ ಸರ್? ಇಲ್ಲ. ಒಂದು ಮೇಷ್ಟ್ರಿಗೆ ಎಲ್ಲ ಸಬ್ಜೆಕ್ಟು ತಗೊಳ್ಳೋದಕ್ಕೆ ಆಗದೆ ಇದ್ದಾಗ ಒನ್ ಸ್ಟೂಡೆಂಟು ಎಲ್ಲ ಸಬ್ಜೆಕ್ಟು ಓದ್ಬೇಕು ಅಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರಿಪ್ಪ. ಸರಿ, ಸ್ಕೂಲ್ ಮಕ್ಳು ಹೇಗೆ ಆಡ್ಬೋದು? ಸ್ಕೂಲ್ ಮಕ್ಳು ಇದಾರಲ್ಲ ಇಲ್ಲಿ. ಹಾ ಇದಾರೆ. ಕೇಳಿಸ್ಕೊಂತೀರ? ಆಡ್ಲಾ? ಹಾಡಪ್ಪ. ಖಾಲಿ ವಾಟ್ರು ಬಾಟ್ಲಿ ಹಂಗೆಲ್ಲ ಇಫ್ ಆಚೆಗಾಕವ್ರೆ ಮೇಷ್ಟ್ರು. ಖಾಲಿ ವಾಟ್ರು ಬಾಟ್ಲಿ ಹಂಗೆಲ್ಲ ಇಫ್ ಆಚೆಗಾಕವ್ರೆ ಮೇಷ್ಟ್ರು. ಕಣ್ ತುಂಬ ನಿದ್ರೆ ಮಿಸ್ ಕ್ಲಾಸ್ಗೆ ಬಂದ್ರೆ ಕಣ್ ತುಂಬ ನಿದ್ರೆ
ಸ್ಟೂಡೆಂಟ್ ಗಳ ಜೈಲು, ಸ್ಟೂಡೆಂಟ್ ಗಳ ಜೈಲು, ಸ್ಟೂಡೆಂಟ್ ಗಳ ಜೈಲು. ಜೈಲ್ ಅಂತೀಯಲ್ಲೋ ಸ್ಕೂಲು ಟೆಂಪಲ್ ಇದ್ದಾಗೆ. ಹಾಗಾದ್ರೆ ನೆಕ್ಸ್ಟಲ್ಲ ಏನು ಪುರೋಹಿತರುಗಳ ಪ್ರಸಾದನ ಕೊಡಲ್ಲ, ಬರೀ ಲಡ್ಡು ಕೊಡ್ತಾರೆ. ಏನೆಷ್ಟು ಏನಿದಾಗೈತೋ, ಅಯ್ಯೋ ಹಣೆ ಬರನೇ ಸರಿ ಇಲ್ಲ. ಹೋಗ್ಲಿ ಬಿಡಪ್ಪ, ಮೊನ್ನೆ ವರ್ಲ್ಡ್ ಯೋಗಾ ಡೇ ಆಯ್ತು. ಆಯ್ತು ಸಖತ್ ಯೋಗಾ ಡೇ. ಹಾ, ನಿನ್ಗೇನಾದ್ರು ಯೋಗ ಬರುತ್ತಾ? ಓ ಸಖತ್ತಾಗಿ ಬರುತ್ತೆ, ಹೇಳ್ಕೊಡ್ತೀಯಾ? ಓ ಎಸ್, ಎಲ್ಲರೂ ಕಲ್ತ್ಕೋತೀರಾ? ಹಾ ಓಕೆ, ಎಲ್ಲರೂ ಆಲ್ ಆಫ್ ಯು ಶಿ ಸ್ಟ್ರೈಟ್ ಸಿಟ್ ಸ್ಟ್ರೈಟ್ ಹಾ ತೂಕಡಿಸ್ಬೇಡಿ. ಆಯಿತು, ಎಲ್ಲರೂ ನಿಧಾನ ಕುಸುರು ತಗೊಳ್ಳಿ. ಆಲ್ ಆಫ್ ಯು ಟೇಕ್ ಅ ಡೀಪ್ ಬ್ರೆತ್. ಇನ್ಸ್ಪೈರ್, ಎಕ್ಸ್ಪೈರ್. ಇನ್ಹೇಲ್, ಎಕ್ಸಿಲ್, ಸಾರಿ ರಾಂಗ್ ಇಂಗ್ಲಿಷ್. ಹಾ ಓಕೆ, ಇನ್ಹೇಲ್, ಎಕ್ಸಿಲ್, ಇನ್ಹೇಲ್, ಎಕ್ಸಿಲ್, ಇನ್ಹೇಲ್, ಹೋಲ್ಡ್, ಹೋಲ್ಡ್, ಎಕ್ಸಿಲ್, ಇನ್ಹೇಲ್, ಹೋಲ್ಡ್, ಹೋಲ್ಡ್. ಹೋಲ್ಡ್, ಏನ್ ಗುರು ಊಟ ಎಲ್ಲ ಆಯ್ತು? ಹೋಲ್ಡ್, ಹೋಲ್ಡ್ ಲೈಕ್ ದಟ್ ಫಾರ್ ಹಾಫ್ ಅನ್ ಅವರ್. ಹೇ, ತಿರ್ಲೆ ಸತ್ತೋಗ್ಬಿಡ್ತೀನಿ ಆಮೇಲೆ ನಾನು. ಪರವಾಗಿಲ್ಲ, ಶವಾಸನ ಹಾಕಿಸ್ತೀನಿ ಲಾಸ್ಟ್ಗೆ. ನಿನ್ನ ಹತ್ರ ದೇವ್ರನ್ನ ಹೇಳ್ತೀನಿ ಯೋಗ ಕಲಿಯಲ್ಲ. ಏ ಕಲ್ತ್ಕೋ, ಇನ್ನೊಂದಿದೆ ತುಂಬ ಈಸಿ, ಹಾ ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ. ಹಾ ಹೇಳ್ಕೊಡು, ಸಣ್ಣ ಆಗಕ್ಕೆ ಇಮ್ಮಿಡಿಯೇಟ್ ಆಗಿ ಸಣ್ಣ ಆಗ್ಬೋದು. ವಾವ್, ಇಮ್ಮಿಡಿಯೇಟ್ ಆಗಿ ಸಣ್ಣ ಆಗ್ಬೋದಾ? ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಹಾ ಹಿಂಗನ್ಬೇಕು, ಹಿಂಗಂದ್ರೆ ಯೋಗ ಸಣ್ಣ ಆಗ್ಬಿಡ್ತಾರ? ಯಾವಾಗ ಮಾಡ್ಬೇಕು? ಯಾರ್ದಾದ್ರೂ ಮನೆಗೆ ಅಂತ ಹೋಗ್ತೀರಾ, ಹ ಊಟ ಮಾಡಿ ಎದ್ದೇಳಿ ಅಂತ ಅಂತಾರೆ. ಹಾ ಹಿಂಗ್ ಕುತ್ಕೊಂಡು ಹಿಂಗನ್ಬೇಕು. ಸರಿಪ, ಬೇರೆ ಏನಾದರೂ ಯೋಗ ಇದೆಯಾ? ಎಸ್, ಆಲ್ ಆಫ್ ಯು ಡೂ ದಿಸ್, ಡೂ ದಿಸ್, ಡೂ ದಿಸ್, ಡೂ ದಿಸ್. ವಾಟ್ ಲೋ, ಈ ಥರ ಎಲ್ಲ ಮಾಡಿಸ್ಬೇಡ ಬಿಡು. ಸರಿ, ಇವಾಗ ಇನ್ನೊಂದು ಹಾಡು ಹೇಳಿ. ನೀನು ಹಾಡು. ನಾನಾ? ಏ ಇಲ್ಲ ಇಲ್ಲ, ಏ ಹಾಡು. ಓಕೆ, ಒಂದು ನಿಮಿಷ. ಇರು, ಏನಾಯ್ತು? ಇಂದುಶ್ರೀ ಹಾಡು ಹೇಳ್ತಾಳಂತೆ, ದಯವಿಟ್ಟು ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಏಯ್, ಗಗನವು ಎಲ್ಲೋ, ಭೂಮಿಯು ಎಲ್ಲೋ, ಒಂದು ಅರಿಯೇನಾ. ಯಾಕೆ ನಿಂಗೇನು ಜಾಂಡೀಸ? ಜಾಂಡೀಸ ಯಾಕೆ? ಗಗನನು ಎಲ್ಲೋ, ಭೂಮಿನೂ ಎಲ್ಲೋ, ಎಲ್ಲೋ 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 ಕಲರ್ ಕಾಣ ಜಾಂಡೀಸ್ ಇರೋರು ಮಾತ್ರ. ಮಿಂಚಾಗಿ ನೀನು ಬರಲು ನಮ್ಮನೆಯಲ್ಲಿ ಕರೆಂಟ್ ಹೋಯ್ತಲ್ಲ, ಮಳೆ ನಿಂತು ಹೋದ ಮೇಲೆ ಛತ್ರಿಯನ್ನ ಮಡ್ಚಿಡಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಕರೆಂಟ್ ಹೊಡೆದ್ರೆ ಹೆಂಗೆ ಆಗೋದು? ಹೊಸದೊಂದು ಹೆಸರಿಡು ನನಗೆ, ನಿನಗಿಷ್ಟ ಆಗುವ ಹಾಗೆ. ಗೂಬೆ? ಏನು ಗೂಬೆ ಅಂದ್ರೆ? ನೀನು ಹೇಳಿದ್ಯಲ್ಲ ಇಷ್ಟ ಬಂದ ಹೆಸರಿಡು ಅಂತ ಇಟ್ಟೆ. ಕುರಿ ಕೋಳಿನ ಸೋಂಬರ ಶನ್ವರ ಕುಯ್ಯಂಗಿಲ್ಲ. ದಿಡ ದಿಡಿ, ಮೇಕೆನ ಉಂಜನ ಕುಯ್ಕೊಳ್ಳೋಣ. ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು. ಹೇಳ್ದೆ ಮೊದ್ಲೇ ಸಣ್ಣ ಆಗು ಸಣ್ಣ ಆಗು ಅಂತ ಕೇಳಿಲ್ಲ? ದಪ್ಪ ಆದ್ರೆ ಸಿಗಾಕೊಂಡು ತಗಲಾಕೊಳ್ಳಲ್ವ? ನೋಡು, ನೀನು ನನ್ನ ಸುದ್ದಿಗೆ ಬರ್ಬೇಡ. ಓಕೆ ಸಾರಿ, ನಾ ಹಾಡಲ್ಲ. ಹಾಡಲ್ಲ? ಹಾಡಲ್ಲ. ನಿಜವಾಗ್ಲು? ನಿಜವಾಗ್ಲು ಹಾಡಲ್ಲ. ದೇವ್ರಾಣೆಗೂ? ದೇವ್ರಾಣೆಗೂ ಹಾಡಲ್ಲ. ಸದ್ಯ ನನಗೂ ಅದೇ ಬೇಕಾಗಿದೆ. ಸರಿ, ಡಾನ್ಸ್ ಮಾಡಿ ಹೋಗ್ಲಿ. ಆಗಲ್ಲ. ಯಾಕೆ? ಹೀಗೆ ನನ್ನ ಫ್ಯಾನ್ಸ್ ಎಲ್ಲ ಕೇಳ್ಕೊಂಡ್ರು ಅಂತ ಡಾನ್ಸ್ ಮಾಡಿದೆ. ಎಲ್ಲಿ? ಯಾವುದೋ 5-star ಹೋಟ್ಲ್ ಮುಂದೆ. ಹಾ, ಮಲ್ಕೊಂಡೆಲ್ಲ ಡಾನ್ಸ್ ಆಡಿದೆ. ಆಮೇಲೆ ಏನಾಯ್ತು? ಆಮೇಲೆ ಏನಾಗದ, ಆಂಬ್ಯುಲೆನ್ಸ್ ಕರೆಸಿದ್ರು. ಯಾಕೆ? ಫಿಟ್ಸ್ ತಂದಿದೆ, ಫಿಟ್ಸು ಅಂತ. ಅವತ್ತು ನಿಲ್ಲಿಸ್ತಾ ನಾನು ಇನ್ನು ಯಾವತ್ತು ಡಾನ್ಸೇ ಆಡ್ತಾ ಇಲ್ಲ. ಆ ಥರ ಎಲ್ಲ ಆಗಿ ಯಾರಾದರೂ ಬಿದೋಗ್ಬಿಟ್ರೆ ಏನು ಮಾಡ್ಬೇಕು? ಇಮಿಡಿಯೇಟ್ ಆಗಿ ಬಾಯ್ ದೊಡ್ಕೋಬೇಕಲ್ಲ. ಅದಲ್ಲ ಅದಲ್ಲ ಅದಲ್ಲ, ಈಗ 108 ನಂಬರ್ ಓದ್ಬೇಕು. ನಿನ್ನ ಮಾತು ಕಳ್ಕೊಂಡು 108 ನಂಬರ್ ಓದ್ತಾ ಇದ್ರೆ ಸತೋಯ್ತಾನು. ಏಯ್, 108 ನಂಬರ್ ಅಂದರೆ ಹಾಗಲ್ಲ, 108. ಅದನ್ನೇ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಹೇಳು. ಆಯಿತು ಬಿಡಪ್ಪ. ಹಾಂ ಸರಿ. ಹಾಂ, ಆಂಬ್ಯುಲೆನ್ಸ್ ಹೆಂಗೆ ಸೌಂಡ್ ಮಾಡುತ್ತೆ? ಆಂಬ್ಯುಲೆನ್ಸ್ ಹೇಗೆ ಸೌಂಡ್ ಮಾಡುತ್ತೆ? ಹೋದ ಹೋದ ಹೋದ. ಅದೇ ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ ಅಂತ ಇಟ್ಕಾಕರು. ಹೋದ 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 ಗುರು, ರೀಚ್
ಮುಚ್ಚಾದ್ಯಾ ಮಿಸ್ ಕಾಲ್ ಕೊಡು. ಏನಾದರೂ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಸಿಗಾಕೊಂಡ್ರಿ ಹಿಂಜ್ ಇಟ್ಕೊಳ್ಳಿ ಅಷ್ಟೇ ಲಾಸ್ಟ್ ಡೇ. ಟ್ರಾಫಿಕ್ ಗಿಕ್ಫಿಕ್ ಅಂತೆಲ್ಲ ಅಂತೀಯಲ್ಲ, ನೀನು ಕರೆಕ್ಟಾಗಿ ಫಾಲೋ ಮಾಡ್ತೀಯಾ? ಹುಡುಗಿರ್ನ ಫಾಲೋ ಮಾಡಿ, ಹುಡುಗಿರ್ನಲ್ಲ ಟ್ರಾಫಿಕ್ ಫಾಲೋ ಮಾಡ್ತೀಯಾ? ಲೈಟಾಗಿ ಮಾಡ್ತೀನಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅಂತ ಹೇಳ್ತಾರೆ, ಯಾಕೆ ಗೊತ್ತಾ? ಗೊತ್ತು, ಅಷ್ಟು ಗೊತ್ತಿಲ್ಲ ನಿಂಗೆ. ಏನು ಡ್ರಿಂಕ್ಸ್ ಮಾಡ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೆ, ಡ್ರಿಂಕ್ಸ್ ಎಲ್ಲ ಚಲೋ ಆಗುತ್ತೆ. ಈಗ ಸಿಗ್ನಲಲ್ಲಿ ಹೋಗ್ತಾ ಇರ್ತೀಯಾ? ಹೋಗ್ತಾ ಇರ್ತೀನಿ. ತಕ್ಷಣ ಆರೆಂಜ್ ಬೀಳುತ್ತೆ ಸಿಗ್ನಲಲ್ಲಿ, ಅವಾಗ ಏನು ಮಾಡ್ತೀಯಾ? ಆ ಕಡೆ ಈ ಕಡೆ ನೋಡ್ತೀನಿ, ಯಾರು ಇಲ್ಲ ಅಂದರೆ ಆರೆಂಜ್ ಅಂತ ತಗೊಂಡು ಜೇಬೊಳಗಡೆ ಹಾಕೊಂಡು ಬರ್ತೀನಿ. ಪೊಲೀಸ್ನವರು ಇದ್ರು ಅಂತ ಇಟ್ಕೋ, ಅವ್ರಿಗೂ ಒಂದೆರಡು ಕೊಟ್ಟು ನಾನು ಒಂದೆರಡು ತಗೊಂಡ್ಬರ್ತೀನಿ. ಸರಿ, ನಾಯಿ ಹೇಗೆ ಬೊಗಳುತ್ತೆ? ಏನು ನಾಯಿ ಹೇಗೆ ಬೊಗಳುತ್ತೆ? ಏನು ನಾಯಿ ಹೇಗೆ ಬೊಗಳುತ್ತೆ? ಏನು ನಾಯಿ ಹೇಗೆ ಬೊಗಳುತ್ತೆ? ಹೀಗೆ 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 ತರಲೆ ಮಾಡಬೇಡ. ನಾಯಿ ಹೇಗೆ ಬೊಗಳುತ್ತೆ? ಯಾವ ನಾಯಿ? ಬ್ಯಾಂಗ್ಳೂರಿನ ನಾಯಿ. ವಾವ್ ವಾವ್ ವಾವ್. ಅದ್ಯಾಕೆ ಕುಯ್ ಕುಯ್ ಅಂತಿದೆ? ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಓಕೆ, ಆಂಧ್ರ ಪ್ರದೇಶ ನಾಯಿ ಅದ್ಯಾಕೆ ಅಷ್ಟು ಜೋರಾಗಿ ಬೊಗಳ್ತಾ ಇದೆ? ಗುಂಟೂರು ಕಾರ ತಡೆಯೋದಕ್ಕಾಗಲ್ಲ. ಸರಿ, ಕೇರಳ ನಾಯಿ ಅದ್ಯಾಕೆ ಆ ಥರ ಸೌಂಡು? ಅದು ಕೊಕೊನೆಟ್ ಆಯಿಲ್ ಇನ್ಫೆಕ್ಷನ್. ಓಕೆ, ಹಾಗಾದರೆ ಲಂಡನ್ ನಾಯಿ ಹೇಗೆ ಬೊಗಳುತ್ತೆ? ಯಾಕೋ ಸೌಂಡೇ ಬರ್ತಾ ಇಲ್ಲ. ಲಂಡನ್ ತುಂಬ ದೂರ ಇದೆ, ದೊಗಳಿದ್ರೆ ಕೇಳುತ್ತಾ? ಈಜಿಪ್ಷಿಯನ್ ಮಮ್ಮಿಗೂ ಇಂಡಿಯನ್ ಮಮ್ಮಿಗೂ ಏನು ವ್ಯತ್ಯಾಸ? ಈಜಿಪ್ಷಿಯನ್ ಮಮ್ಮಿ ಕಂಡ್ರೆ ಮಕ್ಳು ಎದುರ್ಕೋತಾರೆ. ಓಕೆ, ಇಂಡಿಯನ್ ಮಮ್ಮಿಗಳು ಕಂಡ್ರೆ ಡ್ಯಾಡಿಗಳು ಎದುರ್ಕೋತಾರೆ. ಎಲ್ಲ ಡ್ಯಾಡಿಗಳಿಗೆ ಎಷ್ಟು ಖುಷಿ ಆಗೈತಾರೆ, ಎದ್ದು ಎದ್ದು ನಗ್ತಾ ಇದ್ದಾರೆ. ಓಕೆ, ನಿಂಗು ನಿನಗೆ ಗೊತ್ತಾ ಇವತ್ತು ಡಾಕ್ಟರ್ಸ್ ಡೇ ಕೂಡ. ಯಾ ಡಾಕ್ಟರ್ಸ್ ಡೇ? ಹಾಂ. ಫ್ಯಾಮಿಲಿ ಡಾಕ್ಟರ್ ಅಂದರೆ ಯಾರು? ಫ್ಯಾಮಿಲಿ ಡಾಕ್ಟ್ರಾ? ವೆರಿ ಸಿಂಪಲ್. ಏನು? ನಾವು ಕೊಡೋ ಹಣದಿಂದ ಯಾರು ಅವರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋತಾರೋ ಅವರೇ ಫ್ಯಾಮಿಲಿ ಡಾಕ್ಟರು. ಲೋ, ಏನು ಹೀಗಂದ್ಬಿಟ್ಟೆ? ಯಾ, ನಮ್ಮ ಡಾಕ್ಟರ್ ಕೂಡ ಇಲ್ಲಿದ್ದಾರೆ, ಡಾಕ್ಟರ್ ಜನಾರ್ದನ್. ನಾನು ಡಾಕ್ಟರ್ ಡಿಂಕು ಜನಾರ್ದನೇ. ಹೌದಾ, ಜನಾರ್ದನ್? ಹಾಂ, ಅಂದರೆ ಜನಗಳನ್ನೂ ನೋಡ್ತೀನಿ, ದನಗಳನ್ನೂ ನೋಡ್ತೀನಿ. ತುಂಬ ಡೇಂಜರ್ ಇದೆಯಲ್ಲೋ ನೀನು. ಏನೂ ಮಾಡೋಕ್ಕಾಗಲ್ಲ. ಹೂ ಇಸ್ ಅ ನರ್ಸ್? ಅ ನರ್ಸ್ ಇಸ್ ಅ ಬ್ಯೂಟಿಫುಲ್ ಯಂಗ್ ವುಮನ್ ಹೂ ಹೋಲ್ಡ್ಸ್ ಯರ್ ಹ್ಯಾಂಡ್ ಫಾರ್ ಒನ್ ಫುಲ್ ಮಿನಿಟ್ ಆ್ಯಂಡ್ ಸ್ಟಿಲ್ ಎಕ್ಸ್ಪೆಕ್ಟ್ಸ್ ಯರ್ ಪಲ್ಸ್ ಟು ಬಿ ನಾರ್ಮಲ್. ಸೂಪರ್. ಯಾರು ಸೂಪರ್ ಅಂದಿದ್ದು ಗುರು? ವೆರಿ ಗುಡ್. ಗೊತ್ತಾ ನಿಮಗೆ ನರ್ಸ್ ಯಾರು ಅಂತ? ಆಹಾ, ಕಳ್ಳ. ಓಕೆ, ಎಸ್, ಇನ್ಯಾರು ಪ್ರಶ್ನೆ ಕೇಳ್ತೀರಾ? ಓ, ನಮ್ಮ ಲಾಯರ್ ಇದ್ದಾರೆ. ಯಾರು? ಸತ್ಯಶ್ರೀ ಮೇಡಮ್. ಚೆನ್ನಾಗಿದ್ರ ಮೇಡಮ್? ಹಾಂ. ಓಕೆ, ನಿಂಗೆ ಲಾಯರ್ಗಳ ಬಗ್ಗೆನೂ ಗೊತ್ತಾ? ಅಯ್ಯೋ, ನಮ್ಮ ಡ್ಯಾಡಿ ಮಮ್ಮಿದು ಡೈವರ್ಸ್ ಆಗೋಗಿತ್ತು. ಹೌದಾ? ಹಾಂ. ಹೇಗೆ? ಇವರೇ ಮಾಡಿಸಿದ್ರು. ಪಾಪ, ಅವರೇನೋ ಮಾಡಿಸಿದ್ರು. ಫೀಸ್ ಕೊಟ್ಟಿಲ್ಲ ಬಂದ? ಫೀಸ್ ಆಸೆಗೆ ಡೈವರ್ಸ್ ಮಾಡಿಸಿಟ್ರು. ಯಾಕೆ ಕೇಳ್ತೀರಾ ಆಮೇಲೆ? ಹೋಗ್ಲಿ, ಆಸ್ತಿ ನಿಮ್ಮ ಅಪ್ಪಂಗೆ ಅಮ್ಮಂಗೆ ಇಬ್ರು ಚೆನ್ನಾಗಿ ಹಂಚ್ಕೊಂಡ್ರ, ಕರೆಕ್ಟಾಗಿ ಈಕ್ವಲ್ ಆಗಿ ಹಂಚ್ಕೊಂಡ್ರ? ಎಲ್ದಂತು? ಏಕೆ? ಇವ್ರ ಕಡೆ ಲಾಯರ್, ಅವ್ರ ಕಡೆ ಲಾಯರೇ ಹಂಚ್ಕೊಂಡ್ಬಿಟ್ರು. ಅಲ್ಲ, ಈ ಮದ್ವೆ ಮಾಡುವಾಗ ನೋಡಿ ಮಾಡಿ ಮದ್ವೆ ಮಾಡ್ತಾರೆ. ಹುಡುಗನ್ ಜಾತಕನೂ ನೋಡ್ತಾರೆ, ಹುಡುಗಿ ಜಾತಕನೂ ನೋಡ್ತಾರೆ, ಆದ್ರೂ ಡೈವರ್ಸ್ ಆಗುತ್ತಲ್ಲ, ಯಾಕೆ? ಅದು ಏನಂದ್ರೆ, ಲಾಯರ್ ಜಾತಕದಲ್ಲಿ ಇವರಿಬ್ಬರನ್ನ ಬೇರೆ ತೋರಿಸುವಂತ ಯೋಗ ಇರುತ್ತೆ, ಹಾಗಾಗಿ ಡೈವರ್ಸ್ಗಳು ಆಗುತ್ತೆ. ಹಾಗೆ ಸರಿ, ಕನ್ನಡದ ಹೆಣ್ಮಕ್ಳು ತಮ್ ತಮ್ಮ ಗಂಡಂದಿರನ್ನ, ಗಂಡಂದ್ರು ಅಲ್ಲ ಗಂಡಾನು, ಓಕೆ ಸಾರಿ, ಗಂಡನ್ನ ಏನು ಅಂದ್ರೆ ಅಂತ ಕರೀತಾರಲ್ಲ, ಯಾಕೆ? ಅದು ಶಾರ್ಟ್ ಫಾರ್ಮ್. ಯಾವ್ದಕ್ಕೆ ಶಾರ್ಟ್ ಫಾರ್ಮು? ಏನು ಅಂದ್ರೆ ಏನಕ್ಕೂ ಉಪಯೋಗ ಹೇಳ್ತಾವನೇ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್. ಹಾಗೆ ಎಂಥವ್ರನ್ನೆಲ್ಲ ಕಟ್ಕೊಂಬರ್ಬೇಕಪ್ಪ. ಏ, ಫೋಟೋ ತೆಗಿತಾರ ಉದ್ದ ಕ್ಯಾಮ್ರಾಯಿಂದ ಗುರು? ಕರೆಕ್ಟಾಗಿ ನನ್ನೇ ಗುರು ಇಟ್ರ? ಅದರಲ್ಲಿ ಏನೇನು ಕಾಣುತ್ತೋ, ಏನು ಕತೆನೋ. ಅಯ್ಯೋ, ಅಷ್ಟು ಉದ್ದ ಇದೆ? ನಿಮ್ಮಷ್ಟು ಉದ್ದನೇ ಇದೆಯಾ? ನಿಲ್ಲಿಸ್ಕೊಂಡು ನೋಡಿದ್ದೀರಾ? ಅದು ಎಲ್ಲಿ ಪಾರ್ಕಿಂಗ್ ಹಾಕ್ತೀರಾ? ಗಾಡಿ ನಿಲ್ಲಿಸ್ಬಿಟ್ಟು ಪಾರ್ಕ್ ಹಾಕಿಬಿಟ್ಟು ಬರ್ತೀರಾ? ಪಾರ್ಕಿಂಗ್ ಚಾರ್ಜಸ್ ತೀರ ಕೊಡಬೇಕಾ ಅದಕ್ಕೆ? ಕ್ಯಾಮ್ರಾನ? ಹಾಂ, ಇಲ್ಲ ಅಂದೇಡ ಇಟ್ಕೊಳ್ಳಿನಿದೆ, ಪರವಾಗಿಲ್ಲ, ಥ್ಯಾಂಕ್ ಯು. ಮಗಳಿದ್ರೆ ಮಗಳು ಕೊಡಿ. ಏಯ್, ಕ್ಯಾಮ್ರಾ ದಕ್ಕರೆ ನನ್ನ ಕಡೆಯಿಂದ ನೀವೇ ಇಟ್ಕೊಳ್ಳಿ. ಓಕೆ ಓಕೆ ಓಕೆ. ಇಷ್ಟೊತ್ತು ನೋಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳು. ಓಕೆ, ಎಲ್ಲರೂ ನಕ್ಕ ನಲ್ದಿದ್ದಾರೆ. ಗುರುಜಿಗೆ ಇಂಥ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಷ್ಟು ಜನ ಒಂದು ಪ್ರೀತಿಯನ್ನು ತೋರಿಸ್ತಾರೆ ಅಂದರೆ ನೀವು ಎಷ್ಟು ಮಹಾನ್ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ.
ನಾನು ಇಲ್ಲಿವರೆಗೂ ಪ್ರಪಂಚದಾದ್ಯಂತ ಸುತ್ತಿದ್ದೀನಿ, ಎಷ್ಟೆಷ್ಟೋ ಊರುಗಳಿಗೆ ಹೋಗಿದ್ದೀನಿ, ಆದರೆ ಮದ್ದೇರಿ ಅಂತ ಊರಿಗೆ ನಾನು ಖಂಡಿತ ಎಲ್ಲೂ ಹೋಗಿಲ್ಲ. ಇಂಥ ಒಳ್ಳೆ ಜನರನ್ನು ನೋಡಿಲ್ಲ, ಇಂಥ ಒಳ್ಳೆ ಹೃದಯವಂತಿಕೆ ನಾನು ಎಲ್ಲೂ ಕಂಡಿಲ್ಲ. ಎಷ್ಟು ಮೃದು ಸ್ವಭಾವದವರು ಇಂಥ ಊರಿನ ಜನ. ಅಬಾಬಾಬಾಬಾಬಾ, ತುಂಬ ಸಂತೋಷ ಆಯಿತು ಈ ಊರಿನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿದ್ದಕ್ಕೆ. ಇವರು ಅಂತಲ್ಲ, ನಾ ಯಾವ್ರಿಗೋದ್ರೂ ಇದೇ ಥರ ಡೈಲಾಗ್ ಹೊಡೆಯೋದು ಅದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಇಂಡಸ್ಟ್ರಿ. ಜೋರದ ಚಪ್ಪಾಳೆ ಬರಲಿ ಮದ್ದೇರಿ ಜನ, ಇಷ್ಟೊಂದು ನಟ್ಟಿದ್ದೀರಾ. ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ, ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಚರಣೆಯ, ಪಾಹಿ ಪಾಹಿ ಹನುಮ ಅನ್ಯ ನಿನ್ನ ಕಂಡ ಜನುಮ, ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನ ತುಷರ ವೇಗದ ಗುರಿ ಬಾರೋ ಜಗದೋದ್ಧಾರ. ಭಕ್ತರ ಪ್ರಿಯ ವಜ್ರಕಾಯ ಬಲಿ ತುಂಬಿರುವೆ ಅಣು ರೇಣು ಬಲಿ, ನೀನಿರುವ ಧ್ವಜ ಎತ್ತಿದರು ಹೀಗಿದರು ಗೆದ್ದು ಪಾಂಡವರು, ನೀನೇ ನಮ್ಮ ಆಧಾರ ನೀಗೂ ಬಾರೋ ಈ ಬಾರ, ಬಾಹುಬಲಿ ಅಮೋಘ ಸೀತಾ ಪ್ರಿಯ ಪ್ಲವಂಗ ಕೈಬೋ ತಮ ಶುಭಂಗ ಬಾರೋ ಜಗದೋ ಧಾರ.
ಶಿವನಾಂಶ ಸಂಭೂತನೃತಯ ಶಿವನ ಸಂದೇಶ ಹೊತ್ತ ಋಷಿಯ ಆ ನಡೆಯ ಪರಿಯ ನೋಡಯ್ಯ ನೋಡಯ್ಯ ಶಿವನೇ ಶಿವನೇ ಹರನೇ ಹರನೇ ಕಿರಣ ಮೂಡುವ ಮುನ್ನ ಹರನ ಪೂಜಿಸಿ ಧ್ಯಾನಿಸಿ ವಂದಿಸಿ ಹಸಿದ ಜೀವಿಗಳನ್ನ ತಿನಿಸಿ ಕಲಿಸಿ ಪಾಲಿಸಿ ಪೋಷಿಸಿ ನಿತ್ಯ ಕಾಯಕದಲ್ಲಿ ಮೊದಲಾದರೂ ಕಾಯಕವೇ ಕೈಲಾಸ ಶಿವನೆಂದರು ತ್ರಿಕಾಲ ಜ್ಞಾನಿಯಾಗಿ ತ್ರಿನೇತ್ರ ಪ್ರಾಣವಾಗಿ ತ್ರಿಕರಣ ಶಿವಯೋಗಿ ಮಮತೆಯ ತೇರು ಎಳೆದು ನಡೆದು ಕರೆದು ಹೊರೆದು ನೂರು ವರುಷದ ಬಾಳು ದುಡಿದು ಬೆಳೆದು ಎರೆದು ಸವಿದು ಆ ನಡೆಯ ಪರಿಯ ನೋಡಯ್ಯ ನೋಡಯ್ಯ ಚೆಲ್ಲಾಡಿ ದಾರಿ ಬಂದ್ರು ನಾಡಿಯಾಗಿ ತ್ರಿವಿಧ ದಾಸೋಹಿ ಹೌದು ಶರಣ ಸಂಕುಲದ ಆತ್ಮ ಜ್ಞಾನಿ ಕದಕ ಚಿನ್ನದ ಕದಕ ಚಿನ್ನದ ಕದಕ ಚಿನ್ನದ ಕದಕ ಚಿನ್ನದ
Mm-hmm.